ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದೀಗ ತಾನೇ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕೊನೆಯವರೆಗೂ ನೋಡಿದರೆ ಮಾತ್ರ ಈ ಒಂದು ಕಂಪ್ಲೀಟ್ ಆಗಿರುವ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ತಿಳಿಸ್ತಾ ಹೋಗ್ತೇನೆ. ನೋಡಿ, ಕಳೆದ ಒಂದು 2 ವರ್ಷಗಳಿಂದ ಗಂಡ ತೂತು ಕೇಯ್ತಿಲ್ಲ, ಬಂದು ಕೇಯ್ತೀರಾ ಪ್ಲೀಸ್ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿ ಈ ಒಂದು ಪ್ರೊಫೈಲ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಮೊದಲನೇ ಸರಿ ಏನಾದರೂ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವ ಒಂದು ಪ್ರೊಫೈಲ್ ಕೂಡ ತೋರಿಸ್ತಾ ಹೋಗ್ತೇನೆ. ಇಂಜಿನಿಯರ್ ಹೆಂಡತಿಯ ಒಂದು ಪ್ರೊಫೈಲ್ ನೋಡಿ ಅಂತೇಳಿ ಅವರ ಒಂದು ಪ್ರೊಫೈಲ್ ಕೂಡ ಶೇರ್ ಮಾಡಿದ್ದಾರೆ. ಹೆಸರು ಕಲ್ಯಾಣಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಊರು ಬೆಂಗಳೂರಿನ ಮಾರುತಹಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಜಾತಿ ನೋಡೋದಾದರೆ ಶೆಟ್ಟರು ಇವರ ಒಂದು ಕ್ಯಾಶ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ವಯ ನೋಡೋದಾದರೆ ಜಸ್ಟ್ ಇವರಿಗೆ ಒಂದು 30 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಜಸ್ಟ್ ತಮ್ಮಲ್ಲಿ ನೀವು ನೋಡಿದರೆ ಇವರಿಗೆ ಇವು ಒಂದು 30 ವರ್ಷ ಕೂಡ ಆಗಿದೆ ಅಂತೇಳಿ ಗೊತ್ತಾಗಲ್ಲ. ಆ ರೀತಿಯಾಗಿ ಇವರ ಒಂದು ಫೋಟೋ ಕೂಡ ಇದೆ. ಹಾಗೆಯೇ ವೈವಾಹಿಕತೆ ನೋಡೋದಾದರೆ ಮದುವೆ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಅವಕಾಶ ನಿಯತ್ತಾಗಿರುವ ಒಂದು ಗಂಡಿಗೆ ನಾನು ಖಂಡಿತವಾಗಿ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಅವಕಾಶ ಕೊಡುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ತೂತು ಸುಖಾನೇ ಕಂಡಿಲ್ಲ ಅಂತೇಳಿ ಹೇಳಿದ್ದಾರೆ. ಫ್ರೆಂಡ್ಸ್, ಅಂದರೆ ಈ ಒಂದು ತೂತು ಜಸ್ಟ್ ಒಂದು ಕಳೆದ ಒಂದು 2 ವರ್ಷಗಳಿಂದ ಮಾತ್ರ ಸುಖ ಕಂಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕಾಚ ರಾತ್ರಿ ಸಮಯದಲ್ಲಿ ಮಾತ್ರ ನಾನು ಹಾಕೋದೇ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಬಯಕೆ ತುಂಬಾ ಇದೆ, ಹಂಚಿಕೊಳ್ಳುತ್ತೇನೆ, ನೀವು ಬನ್ನಿ ಅಂತೇಳಿ ಇವರ ಒಂದು ಕಂಪ್ಲೀಟ್ ಆಗಿರುವ ಒಂದು ಪ್ರೊಫೈಲ್ನಲ್ಲಿ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಖಂಡಿತವಾಗಿ ಕೂಡ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಚಾನ್ಸ್ ಸಿಗುತ್ತೆ. ಬಟ್ ಆ ಒಂದು ಚಾನ್ಸ್ ಸಿಗಬೇಕಾದ್ರೆ ನಿಮ್ಮ ಹತ್ರ ಒಂದು ಸಮ್ ಒಂದು ಎಬಿಲಿಟೀಸ್ ಕೂಡ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಆ ಒಂದು ಎಬಿಲಿಟೀಸ್ ಹೊಂದಿರುವ ಒಬ್ಬ ಪರ್ಸನ್ನ ಒಂದು ಕ್ವಾಲಿಟಿ ಯಾವ ರೀತಿಯಾಗಿ ಇರಬೇಕು, ಹಾಗೆಯೇ ಇವರು ಯಾಕೆ ಈ ರೀತಿ ಒಂದು ಶೇರ್ ಕೂಡ ಮಾಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಬನ್ನಿ, ಪ್ರೊಫೈಲ್ನ ಮೇನಾಗಿ ಶೇರ್ ಕೂಡ ಮಾಡ್ಕೊಳ್ಳಿಕ್ಕೆ ಒಂದು ರೀಸನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದೆಲ್ಲ ಕೂಡ ಈ ಒಂದು ಪ್ರೊಫೈಲ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮೇನ್ ರೀಸನ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒಂದು ನೋಡ್ಬೋದು, ಮದುವೆ ಆಗಿ 5 ವರ್ಷಗಳು ಆಯಿತು, ಆದರೆ ಇತ್ತೀಚೆಗೆ ನನ್ನ ಗಂಡನ ಒಂದು ವರ್ತನೆ ಕೂಡ ತುಂಬಾ ಚೇಂಜ್ ಕೂಡ ಆಗುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ಗಂಡನ ಒಂದು ಕ್ಯಾರೆಕ್ಟರ್ ತುಂಬಾ ಒಂದು ಬ್ಯಾಡ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆ ಏನು ಅಂತೇಳಿ ಏನೂ ಕೂಡ ಮಾಹಿತಿ ಕೂಡ ಹೇಳ್ಕೊಂಡಿಲ್ಲ. ಹಾಗೆಯೇ ಮೊದಲು 3 ವರ್ಷ ನನಗೂ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ನೋಡಿಕೊಂಡ್ರು. ಬಟ್ ಮೊದಲು 3 ವರ್ಷ ಏನು ಮಾಡಿದ್ರಲ್ಲ, ಆ ಒಂದು 3 ವರ್ಷದ ಹಾಗೆ ಇವಾಗ ನನ್ನ ಜೊತೆ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಬಟ್ ನೋಡಿ, ಆ ಒಂದು 3 ವರ್ಷ ನನಗೆ ಸಾಕು ಅಂದರೂ ಕೂಡ ಬಿಡುವು ಕೊಡದೆ ಚೆನ್ನಾಗಿ ಕೂಡ ಮಾಡುತ್ತಿದ್ದರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಟ್ ಇವಾಗ ಯಾವಾಗ ಗಂಡನಿಗೆ ಒಂದು ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಕ್ತು, ಅವತ್ತಿಂದ ಬರೇ ಒಂದು ಕೆಲಸ ಅನ್ನುತ್ತಾನೆ ಅಂತೇಳಿ ಹೇಳಿದ್ದಾರೆ. ಫ್ರೆಂಡ್ಸ್, ಅಂದರೆ ಜಸ್ಟ್ ನನಗೆ ಒಂದು ಪ್ರಮೋಷನ್ ಸಿಕ್ಕಿರೋ ಒಂದು ರೀಸನ್ಗೆ ತುಂಬಾ ಒಂದು ಪ್ರೆಷರ್ ಕೂಡ ಆಗ್ತಿದೆ ಅಂತೇಳಿ ಸುಳ್ಳು ಒಂದು ಕೆಲಸದ ಮೇಲೆ ಒಂದು ರೀಸನ್ನು ಕೂಡ ಹಾಕ್ತಾರೆ. ಬಟ್ ಅವನ ಮೇಲೆ ನನಗೆ ಸ್ವಲ್ಪ ಡೌಟ್ ಕೂಡ ಬಂದು ಅವನ ಒಂದು ಗೆಳೆಯನಿಗೆ ಕೂಡ ಫೋನ್ ಮಾಡಿ ನಾನು ಕೇಳಿದೆ. ಆವಾಗ ಗೊತ್ತಾಯಿತು ಗಂಡನ ಒಂದು ಸತ್ಯ ಕೂಡ ಅಂತೇಳಿ, ಅವರ ಒಂದು ಸೀಕ್ರೆಟ್ ಇವರಿಗೆ ಗೊತ್ತಾಗಿದ್ದರಿಂದ ಅವತ್ತಿನ ತನಕ ಅಂದರೆ ಅದೇನು ಗೊತ್ತಾಯ್ತಲ್ಲ ಆವಾಗ ಇವರು ಅವರ ಬಗ್ಗೆ ಒಂದು ಟೆನ್ಷನ್ನ ಕೂಡ ನಾನು ಬಿಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ರಾತ್ರಿ ಎಲ್ಲ ಕೂಡ ಬಿಚ್ಚಿ ಮಲಗಿ ಗೂಟ ಮುಟ್ಟಿದರೂ ಕೂಡ ಏನು ಮಾಡಲ್ಲ ಅಂತೇಳಿ ಆದರೂ ಅವರ ಒಂದು ಸತ್ಯ ಕೂಡ ಗೊತ್ತಾಗಿದೆ. ಸೊ ಇದೆಲ್ಲ ಕೂಡ ಒಂದು ರೀಸನ್ ಕೂಡ ಆಗುತ್ತೆ ನಾನು ಈ ಒಂದು ಪ್ರೊಫೈಲ್ನ ಕೂಡ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಅವರ ಒಂದು ಕಷ್ಟ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೋಡಿ, ಚೆನ್ನಾಗಿ ಕೇಯ್ದು ಒಂದು ತೃಪ್ತಿ ಪಡಿಸುವ ಒಬ್ಬ ಗಂಡು ಹೀಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು 5 ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ದರೆ ನಾನು ಖಂಡಿತ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ಜೀವನ ಕೂಡ ನಡೆಸುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ಯಾವುದೇ ಒಂದು ಜಾತಿಯವನಾಗಿದ್ದರೂ ಕೂಡ ನಡೆಯುತ್ತೆ, ನೋಡಲು ತುಂಬಾ ಒಂದು ಕ್ಯೂಟ್ ಆ್ಯಂಡ್ ಫಿಟ್ ಆಗಿರಬೇಕು ಅಂತೇಳಿ ಹೇಳಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ನನಗೆ ಚೆನ್ನಾಗಿ ಒಂದು ಸಮಯ ಕೊಡುವಂಥ ಗಂಡು ಆಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಟೈಮ್ನ ತುಂಬಾ ಸ್ಪೆಂಡ್ ಕೂಡ ಮಾಡುವಂಥ ಒಬ್ಬ ಗಂಡು ಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಾನು ಕರೆ ಮಾಡಿದ ತಕ್ಷಣ ತಟ್ಟನೆ ಬಂದು ನನಗೆ ಹೇಗೆ ಬೇಕು ಅನಿಸುತ್ತೋ ಹಾಗೆ ಚೆನ್ನಾಗಿ ಮಾಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ಇದರಲ್ಲಿ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇರೋದರಿಂದ ಇದನ್ನು ಒಂದು ಫುಲ್ಫಿಲ್ 100% ನೀವು ಮಾಡಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡ 15 ದಿನಕ್ಕೊಮ್ಮೆ ಊರಿಗೆ ಕೂಡ ಹೋಗುತ್ತಾನೆ, ಆಗ ಹೇಳುತ್ತೇನೆ ಬಂದು ರಾತ್ರಿ ಎಲ್ಲ ಮಾಡಿ ನನ್ನ ಒಂದು ಆಸೆಯನ್ನು ಕೂಡ ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ 15 ಡೇಸ್ಗೆ ಒನ್ ಟೈಮ್ ಅವರು ಕೂಡ ವಿಲೇಜ್ಗೆ ಹೋಗ್ತಾರಂತೆ. ಆ ಒಂದು ಸಮಯದಲ್ಲಿ ನಾನು
ಖಂಡಿತ ಇನ್ಫಾರ್ಮೇಷನ್ ಮಾಡ್ತೇನೆ. ಅವಾಗ ಕೂಡ ಬಂದು ಚೆನ್ನಾಗಿ ಕೈದು ಸುಖ ಒಂದು ಸುಖ ಕೊಟ್ಟು ನನ್ನ ಒಂದು ಆಸೆ ಅನ್ನೋದಿದೆಯಲ್ಲ ಅದನ್ನು ತೀರಿಸಿ ಹೋಗಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು 5 ಕ್ವಾಲಿಟೀಸ್ ಇದ್ದರೆ ನಾನು ಖಂಡಿತ ನಿಮ್ಮ ಜೊತೆ ಇರುತ್ತೇನೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಗಂಡನ ಒಂದು ಕೆಲಸ ಹೀಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡ ಟ್ರೈನ್ ಇಂಜಿನಿಯರ್ ಕೆಲಸ ಕೂಡ ಮಾಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಟ್ರೈನಿ ಇಂಜಿನಿಯರ್ ಅಂದರೆ ಒಂದು ಇಂಜಿನಿಯರ್ ಅವರಿಗೆ ಒಂದು ಟ್ರೈನಿಂಗ್ನ ಕೂಡ ಯಾವ ರೀತಿ ಕೊಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಟ್ರೈನಿ ಇಂಜಿನಿಯರ್ಸ್ ಆರ್ ವರ್ಕ್ ಅಂಡರ್ ದ ಗೈಡೆನ್ಸ್ ಆಫ್ ಮ್ಯಾನೇಜರ್ಸ್ ಆರ್ ಸೂಪರ್ವೈಸರ್ ಫುಲ್ಫಿಲ್ಲಿಂಗ್ ವೇರಿಯಸ್ ಟಾಸ್ಕ್ ರನ್ನಿಂಗ್ ಫ್ರಮ್ ಅಸಿಸ್ಟೆಂಟ್ ಸ್ಟಾಫ್ ವಿತ್ ದ ನ್ಯೂ ಪ್ರಾಜೆಕ್ಟ್ಸ್ ಆಫರಿಂಗ್ ಸಜೆಷನ್ ಆಫ್ ಎಕ್ಸಿಸ್ಟಿಂಗ್ ಮೆಥಡ್ಸ್ ಕಂಡಕ್ಟಿಂಗ್ ರಿಸರ್ಚ್ ರೈಟಿಂಗ್ ರಿಪೋರ್ಟ್ ಅಂಡ್ ಮ್ಯಾನೇಜಿಂಗ್ ಡೇಟಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಂಪ್ಲೀಟ್ಲಿ ಫ್ರೀ ಟ್ರಯಲ್ ನೋ ಕಾರ್ಡ್ ರಿಕ್ವೈರ್ಡ್ ಅಂತೇಳಿ ಹೇಳಿದರೆ ಫ್ರೆಂಡ್ಸ್. ಈ ರೀತಿಯಾಗಿ ಒಬ್ಬ ಪರ್ಸನ್ಸ್ಗೆ ಇವರು ಟ್ರೈನಪ್ನ ಕೂಡ ಮಾಡ್ತಾರಂತೆ ಹೇಳ್ಕೊಂಡಿದ್ದಾರೆ. ಇವರು ಮೇನ್ ಆಗಿ ಗೈಡ್ನೆನ್ಸ್ ಕೊಡೋದು ಒಂದು ಮ್ಯಾನೇಜರ್ಗೆ ಮತ್ತು ಸೂಪರ್ವೈಸರ್ಗೆ ಮೇನ್ ಗೈಡ್ನೆನ್ಸ್ನ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಅವರು ಟಾಸ್ಕ್ ಎಲ್ಲ ಮಾಡೋದು ಒಂದು ಸ್ಟಾಪ್ಸ್ ಏನಿರ್ತಾರಲ್ಲ ಆ ಒಂದು ಸ್ಟಾಪಿಗೆ ಕರೆಕ್ಟಾಗಿ ಒಂದು ನ್ಯೂ ಪ್ರಾಜೆಕ್ಟ್ನ ಬಂದಾಗ ಈ ಥರ ಒಂದು ಇಂಟಿಮೇಷನ್ನ ಕೂಡ ಮಾಡಿ ವಿತ್ ಅವರಿಗೆ ಎಕ್ಸ್ಪೀರಿಯನ್ಸ್ನ ಮುಖಾಂತರ ಕೂಡ ಅದನ್ನು ತೋರಿಸ್ತಾ ಹೋಗ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ರೀತಿಯಾದ ಒಂದು ಗಂಡನ ಒಂದು ಕೆಲಸ ಕೂಡ ಆಗಿರುತ್ತೆ ಅಂತೇಳಿ ಅವರ ಒಂದು ಗಂಡನ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಅದಷ್ಟೇ ಅಲ್ಲ ಫ್ರೆಂಡ್ಸ್, ಹಾಗೆಯೇ ಕೆಲಸ ಮಾಡ್ತಾ ಮಾಡ್ತಾ ಕೂಡ ಅವರ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಮನೆ ಕೂಡ ಕಟ್ಟಿಸಿದ್ದಾರೆ. ಆ ಒಂದು ಮನೆ ವಿಸ್ತೀರ್ಣ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. 20x30 ಒಂದು ಈಸ್ಟ್ ಫೇಸಿಂಗ್ ನ್ಯೂ ಮಾಡೆಲ್ ಹೌಸ್ ಕೂಡ ಇದೆ. ಅದು 3 BHK ಆ್ಯಂಡ್ ಬ್ಯೂಟಿಫುಲ್ POP ವರ್ಕ್ ಕೂಡ ಮಾಡಿಸಿದ್ದಾರೆ ಹಾಲಲ್ಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಹೌಸ್ ಕೂಡ ಆಗಿರುತ್ತೆ. ಕೆಳಗಡೆ ಏನು ನೋಡ್ತಿದ್ರಲ್ಲ ಇಲ್ಲೆಲ್ಲ ಕೂಡ ಸ್ವಲ್ಪ ಪಾರ್ಕಿಂಗ್ ಏರಿಯಾ ಕೂಡ ಇದೆ, ಮತ್ತು ಇಲ್ಲಿ ಡಬಲ್ ಆಫ್ಟರ್ ಕೂಡ ಇದೆ ಫ್ರೆಂಡ್ಸ್. ಈ ಮೇಲ್ಗಡೆ ಇರೋದು ನಾವು ರೆಂಟಿಗೆ ಕೂಡ ಪ್ರೊವೈಡ್ ಮಾಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಇದು ಗ್ರೌಂಡ್ ಫ್ಲೋರ್ ಮತ್ತು ಅಪ್ಪರ್ ಫ್ಲೋರ್ ಫಸ್ಟ್ ಫ್ಲೋರ್ ಇದೆಯಲ್ಲ ಅದನ್ನೆರಡು ಕೂಡ ನಾವೇ ಒಂದು ಮೇಂಟೈನ್ ಕೂಡ ಮಾಡುತ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಓವರಾಲ್ ಅವರ ಒಂದು ಮನೆಯ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಇದರಲ್ಲಿ ಟೋಟಲಾಗಿ ಒಂದು 3 BHK ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಒಂದು 3 BHK ತುಂಬಾ ಒಂದು ಚೆನ್ನಾಗಿರೋ ಒಂದು ಡಿಸೈನ್ಸ್ ಆಗಿರ್ಬೋದು ಆ ಥರ ಮಾಡಿಸಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು POP ವರ್ಕ್ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಡಿಸೈನ್ ಕೂಡ ಚೆನ್ನಾಗಿ ಮಾಡಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ಪ್ರೈವೇಟ್ ಆಗಿ ಅವರ ಒಂದು ಪ್ರೈವೇಟ್ ಫೋಟೋ ಮತ್ತು ಈ ಒಂದು ಮನೆಯ ಒಂದು ಫೋಟೋನೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇದಿಷ್ಟು ಓವರಾಲ್ ಅವರ ಒಂದು ಪ್ರೊಫೈಲ್ನ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಫ್ರೆಂಡ್ಸ್. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಇನ್ನೂ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ನಮ್ಮ ಒಂದು ಚಾನಲ್ಗೆ ಯಾರಾದರೂ ಜಾಯ್ನಿಂಗ್ ಆಗಿಲ್ಲ ಅಂದರೆ ಖಂಡಿತ ನೀವು ಜಾಯ್ನಿಂಗ್ ಆದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸಲ್ಲಿ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಅದೆಲ್ಲ ಕೂಡ ನಾವು ಇಂಡಿವಿಜುವಲ್ ಒಂದು ವಿಡಿಯೋ ಕೂಡ ಮಾಡಿ ಶೇರ್ ಕೂಡ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಥ್ಯಾಂಕ್ ಯು.